ಇಲ್ಲಿ ಬಸ್ಸಿಗೇನು ಕೊರತೆ ಇಲ್ಲ, ಆದ್ರೆ ಸಮಸ್ಯೆ ಇರೋದೇ ಬಸ್ ಸ್ಟ್ಯಾಂಡಿನದ್ದು. ನಿಮಿಷಕ್ಕೊಂದರಂತೆ ಬಸ್ಗಳ ಸಂಚಾರ ಇರುತ್ತೆ, ಆದ್ರೆ ಒಮ್ಮೊಮ್ಮೆ ಅಕಸ್ಮಾತ್ ಆಗಿ ಬಸ್ಗಳು ಬಂದಿಲ್ಲ ಅಂದ್ರೆ ಇಲ್ಲಿ ತಡವಾಗಿ ಆಗಮಿಸಿದ್ರೆ ಕಾದು ಕುಳಿತುಕೊಳ್ಳಲು ತಂಗುದಾಣದ ವ್ಯವಸ್ಥೆ ಇಲ್ಲ. ಇನ್ನು ಬಸ್ಸಿಗಾಗಿ ಕಾಯೋಕೆ ನೆರಳು ಹುಡುಕಿದ್ರೆ ಅದೂನು ಇಲ್ಲ. ಮಂಗಳೂರು ನಗರದ ಕೆಲವೊಂದು ಪ್ರದೇಶಗಳ ಪರಿಸ್ಥಿತಿ ಬೇಸಿಗೆ ಕಾಲದಲ್ಲೇ ಈ ರೀತಿ ಆದ್ರೆ ಇನ್ನು ಮಳೆಗಾಲದಲ್ಲಿ ಹೇಗೆ ಅನ್ನೋ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡ್ತಾ ಇದೆ. ಮಂಗಳೂರು ನಗರ ಸ್ಮಾರ್ಟ್ ಸಿಟಿ ಆಗುತ್ತಿದೆ, ಸದ್ಯದಲ್ಲೇ ಸಿಕ್ಕಾಪಟ್ಟೆ ಅಭಿವೃದ್ಧಿ ಆಗುತ್ತೆ ಅನ್ನೋ ವಿಶ್ವಾಸದಲ್ಲಿ ಇಲ್ಲಿನ ನಾಗರಿಕರು ಕಾದು ಕುಳಿತಿದ್ದೇ ಬಂತು. ನಗರದ ಎತ್ತ ಕಡೆ ಅಭಿವೃದ್ಧಿ ಆಗ್ತಾ ಇದೆ ಅನ್ನೋದು ಮಾತ್ರ ಯಾರಿಗೂ ತಿಳಿದಿಲ್ಲ. ಸ್ಮಾರ್ಟ್ ಸಿಟಿ ಬಿಡಿ, ಮೂಲಭೂತ ಸೌಕರ್ಯಕ್ಕೆ ಅಗತ್ಯವಾದ ಬಸ್ ಸ್ಟ್ಯಾಂಡೇ ಇಲ್ಲ ಅನ್ನೋದು ದುರಾದೃಷ್ಟಕರ ಸಂಗತಿ. ಹೌದು, ಇದು ನಮ್ಮ ಮಂಗಳೂರಿನ ಪ್ರಮುಖ ಕೆಲವೊಂದು ಪ್ರದೇಶಗಳ ಪರಿಸ್ಥಿತಿ. ಕಾವೂರಿನಿಂದ ಬೋಂದೇಲ್, ಕೂಳೂರು ಹಾಗೂ ಬಸ್ಪಿಗೆ ಹೋಗುವ ಮಾರ್ಗದಲ್ಲಿ ಎಲ್ಲೂ ಬಸ್ ಸ್ಟ್ಯಾಂಡ್ ಕಾಣಿಸೋದಿಲ್ಲ. ಇಲ್ಲಿನ ಸ್ಥಳೀಯರಿಗೆ ಈ ಕೊರತೆ ಅಭ್ಯಾಸವಾಗಿ ಬಿಟ್ಟಿದೆ. ಯಾಕಂದ್ರೆ ಎಷ್ಟು ಬಾರಿ ಮನವಿ ಮಾಡಿದ್ರೂ ಪಾಲಿಕೆ ಮಾತ್ರ ಜನರ ಸಮಸ್ಯೆಗೆ ಮಣೆ ಹಾಕೋದು ಬಿಡಿ, ಮುಖ ತಿರುಗಿಸಿನೂ ನೋಡಿಲ್ಲ. ನೋಡಿ, ನಾವೀಗ ಬಿಸಿಲಿನ ತಡೆಯಲಿಕ್ಕೆ ಸಾಕಾಗದೆ ನೋಡಿ ಇಲ್ಲಿ ಬಂದು ನೆರಳಿಗೆ ಬಂದು ನಿಂತಿದ್ದೇವೆ. ಮಳೆಗಾಲದಲ್ಲಿ ಸಹ ತುಂಬ ಕಷ್ಟ. ಬೇಸಿಗೆ ಕಾಲದಲ್ಲಂತೂ ಎಲ್ಲಿ ಮರ ಉಂಟು ಅಲ್ಲಿ ಬಂದು ಮರದ ಅಡಿಯಲ್ಲಿ ನಿಲ್ತಾರೆ. ಇಲ್ಲಿ ಮರಗಳು ಕೂಡ ಇಲ್ಲ, ನಮಗೆ ಬಸ್ ಸ್ಟ್ಯಾಂಡಿನ ವ್ಯವಸ್ಥೆ ಇಲ್ಲ. ನಾವು ಎಷ್ಟು ಸರಿ ಮನವಿ ಕೊಟ್ಟರು ನಮಗೆ ಬಸ್ ಸ್ಟ್ಯಾಂಡನ್ನು ನಮಗೆ ಮಾಡಿ ಕೊಡಲಿಲ್ಲ, ನಮಗೆ ಸ್ಪಂದಿಸಲಿಲ್ಲ. ನಾವು ಯಾರ ಹತ್ರ ಹೇಳಬೇಕು, ಏನು ಮಾಡಬೇಕು ಅಂತ ನಮಗೆ ದಿಕ್ಕು ತೋಚುದಿಲ್ಲ. ಅದಕ್ಕೋಸ್ಕರ ನಾನು ಹೇಳೋದಿಷ್ಟೇ, ನಮಗೆ ಒಂದು ಶೀಘ್ರವಾಗಿ ಬಸ್ ಸ್ಟ್ಯಾಂಡ್ ಮಾಡಿ ಕಾವೂರಿಗೆ ಮತ್ತೆ ನಮಗೆ ಸಹಕರಿಸಬೇಕಾಗಿದೆ ನಾನು ಕೇಳ್ತೇನೆ. ಸೂರ್ಯ ನೆತ್ತಿ ಸುಡುತ್ತಿದ್ದಾನೆ, ಬಿಸಿಲಿನಿಂದ ಜನತೆ ಕಂಗೆಟ್ಟಿದೆ. ಸೂರ್ಯನ ಶಾಖ ತಪ್ಪಿಸಿ ಬಸ್ಸಿಗೆ ಕಾಯೋಣ ಅಂದ್ರೆ ಅತ್ತ ಬಸ್ ಸ್ಟ್ಯಾಂಡು ಇಲ್ಲ, ಇತ್ತ ನೆರಳು ಕೊಡೋಕೆ ಮರಗಳು ಇಲ್ಲ, ಇನ್ನು ಮಳೆಗಾಲ ಬೇರೆ ಸನಿಹವಾಗ್ತಾ ಇದೆ, ಛತ್ರಿ ಹಿಡಿದು ಬಸ್ಸಿಗೆ ಕಾಯುವ ದುಸ್ಥಿತಿ ತಮ್ಮ ದಾಖಲಿದೆಯಾ ಎಂಬ ಪ್ರಶ್ನೆ ಸ್ಥಳೀಯರದ್ದಾಗಿದೆ. ಒಟ್ಟಿನಲ್ಲಿ ಬಸ್ಗಳ ವೇಗ, ಓಡಾಟಕ್ಕೆ ಬ್ರೇಕ್ ಹಾಕಲು ಯೋಚಿಸುವ ಅಧಿಕಾರಿಗಳು ಸ್ವಲ್ಪ ಮಟ್ಟಿಗಾದ್ರೂ ಜನರ ಸುರಕ್ಷತೆಯತ್ತ ಗಮನ ಹರಿಸಿ ಬಸ್ ಸ್ಟ್ಯಾಂಡ್ಗಳ ಸಂಖ್ಯೆಯನ್ನ ಹೆಚ್ಚಿಸಿದ್ರೆ ಜನರು ಪಡೋ ಪರಿಪಾಟಲು ಸ್ವಲ್ಪ ಮಾತ್ರ ಕಡಿಮೆಯಾಗಿ ಮಂಗಳೂರು ಮಹಾನಗರದಲ್ಲಿರೋ ಜನತೆಗೆ ಅನುಕೂಲವಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಅನ್ನೋದೇ ನಮ್ಮ ಆಶಯ. ಸಂದೇಶ್ ಜಾರ, ನಮ್ಮ ಕುಡ್ಲಾ ನ್ಯೂಸ್, 24/7.